ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಗುಂಡೂರಾವ್ ಕುರ್ಚಿಗೆ ಕಾಂಗ್ರೆಸ್ನಿಂದಲೇ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಆಡಿಯೋ ವಿಡಿಯೋ ವಾರ್ ಏನು ಶುರುವಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ. ಪಿತೂರಿ ರಾಜಕೀಯ ಮಾಡೋದು ಕಾಂಗ್ರೆಸ್ನ ಜಾಯಮಾನ, ಬಿಎಸ್ವೈನ ಮೂಲೆ ಗುಂಪು ಮಾಡೋಕೆ ನಾವು ಯಾಕೆ ಪಿತೂರಿ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ದಿನೇಶ್ ಗುಂಡೂರಾವ್ ಯಾವಾಗ ಸಿಐಡಿ ಕೆಲಸ ಮಾಡಿದ್ರೋ ಗೊತ್ತಿಲ್ಲ, ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಸಿದ್ದರಾಮಯ್ಯ ಅಪಾಯಿಂಟ್ ಮಾಡಿರಬೇಕು ಅಂತ ಹೇಳಿದರು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಏನು ಹೇಳಿದ್ರು, ಅದಕ್ಕೆ ಸಿಟಿ ರವಿ ಯಾವ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ನೋಡೋಣ. ಅದರ ಬಗ್ಗೆ ಅನುಮಾನನೇ ಇಲ್ಲ. ಇವತ್ತು ಒಂದು ಸರ್ಕಾರವನ್ನು ತೆಗೆಯೋದಕ್ಕೆ ಭಾರತೀಯ ಜನತಾ ಪಕ್ಷ ಸಂವಿಧಾನದ ಬಾಹಿರವಾದಂಥ ಕೆಲಸ ಮಾಡಿದೆ. ಅಮಿತ್ ಶಾ ಅವರೇ ನೇರ ನಾಯಕತ್ವದಲ್ಲಿ ಮತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಮಾಡಿದ್ದಾರೆ. ಇದಕ್ಕೆ ಪ್ರೂಫ್ ಅವರೇ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ ಪ್ರೂಫ್ ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರಿಗೆ ಯಾರು ಆಗೋದಿಲ್ಲ, ಆ ಒಂದು ಭಾರತೀಯ ಜನತಾ ಪಕ್ಷದ ಆಂತರಿಕ ಒಂದು ಟೀಮ್ ಏನಿದೆ ಅವರೇ ಬಿಡುಗಡೆ ಮಾಡಿದ್ದಾರೆ ನೋಡಿ. ಒಂದು ಕಡೆ ಆ ಅನರ್ಹರಿಗೆ ಟಿಕೆಟ್ ಕೊಡಬಾರ್ದು ಅಂತ ದೊಡ್ಡ ಒಂದು ಲಾಬಿ ಬಿ ಜೆ ಪಿಯಲ್ಲಿದೆ. ಈ ಅನರ್ಹರಿಗೆ ನಾವು ಟಿಕೆಟ್ ಕೊಡಬಾರ್ದು, ಅವ್ರಿಗೆ ಯಾಕೆ ನಾವು ಕೊಡಬೇಕು ಅಂತ ಒಂದು ದೊಡ್ಡ ಒಂದು ಲಾಬಿ ಇದೆ. ಯಡಿಯೂರಪ್ಪನವ್ರ ವಿರುದ್ಧ ಒಂದು ದೊಡ್ಡ ಲಾಬಿ ಇದೆ. ನನಗನ್ಸುತ್ತೆ ಬಹುಶಃ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮತ್ತು ಇವರೆಲ್ಲ ಸೇರಿಕೊಂಡು ಅವರೇ ಈ ಟೇಪನ್ನು ಲೀಕ್ ಮಾಡಿರ್ಬೋದು ನನಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ಯಾರು ಲೀಕ್ ಮಾಡೋಕ್ಕೆ ಸಾಧ್ಯ? ಇದು ಭಾಳ ಉನ್ನತ ಮಟ್ಟದ ಸಭೆ, ಇದು ಯಾವುದೋ ಒಂದು ಪಕ್ಷದ ಅದು ಕಾರ್ಯಕರ್ತರ ಸಭೆ ಅಲ್ಲ, ಪಕ್ಷದ ಭಾಳ ಉನ್ನತ ಮಟ್ಟದ ಭಾಳ ಒಂದು ಕೋರ್ ಕಮಿಟಿಯ ರಾಜ್ಯ ಮುಖಂಡರುಗಳ ಸಭೆ. ಗುಂಡೂರಾವ್ ಅವರು ಯಾವಾಗ ಸಿಐಡಿ ಕೆಲಸ ಮಾಡಿದ್ರು, ಯಾರು ನೇಮಕ ಮಾಡಿದ್ರು ಗುಂಡೂರಾವ್ ಅವರಿಗೆ? ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವ್ರು ಅಪಾಯಿಂಟ್ ಮಾಡಿರೋ ಸಿಐಡಿ ಇರಬೇಕು. ಇವರು ಸಿದ್ದರಾಮಯ್ಯನವ್ರು ಅಪಾಯಿಂಟ್ ಮಾಡಿರೋ ಸಿಐಡಿ, ಇವರು ಈ ರೀತಿ ಬೋಗಸ್ ರಿಪೋರ್ಟ್ ಕೊಡೋಕ್ಕೋಸ್ಕರನೇ, ಬೋಗಸ್ ಸ್ಟೇಟ್ಮೆಂಟ್ ಕೊಡೋಕ್ಕೋಸ್ಕರನೇ ಅಪಾಯಿಂಟ್ ಆಗಿರೋದು ನಿಜ ಆಗಿದ್ದರೆ ಅವ್ರ ಹೇಳಿಕೆ ನೀವು ತೀರ್ಮಾನ ಮಾಡಿ. ದಿನೇಶ್ ಗುಂಡೂರಾವ್ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಅದನ್ನು ಫಿಕ್ಸ್ ಮಾಡಿರೋದು ಬಿ ಜೆ ಪಿಯವರಲ್ಲ, ಕಾಂಗ್ರೆಸ್ನವರೇ ಫಿಕ್ಸ್ ಮಾಡಿರೋದು. ಇಳಿಸ್ಬೇಕು ಇವನು ಅಂತ ಹೇಳಿದ್ದಾರೆ. ಮತ್ತು ಅವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅನ್ನೋದು ನಾನು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ವ್ಯಕ್ತಿಗತ ಟೀಕೆ ಮಾಡಿ ನಂಗೆ ಅಭ್ಯಾಸ ಇಲ್ಲ, ರಾಜಕೀಯ ಟೀಕೆ ಅಷ್ಟೇ ಮಾಡೋದು. ಯಡಿಯೂರಪ್ಪನವ್ರನ್ನ ಸರ್ವಾನುಮತದ ಆಯ್ಕೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಪಿತೂರಿ ರಾಜಕಾರಣ ಮಾಡೋದು ಕಾಂಗ್ರೆಸ್ ಜಾಯಮಾನ. ಯಡಿಯೂರಪ್ಪನವ್ರು ಸರ್ವಾನುಮತದ ಆಯ್ಕೆ ರೀ, ಬಹುಮತದ್ದಲ್ಲ, ಸರ್ವಾನುಮತದ ಆಯ್ಕೆ. ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದು ಇಡೀ ದೇಶದಲ್ಲಿ ಯಡಿಯೂರಪ್ಪನವ್ರಿಗೆ ಮಾತ್ರ. ಪಿತೂರಿ ಯಾಕೆ ಮಾಡ್ಬೇಕು ನಾವು? ಗುಂಡೂರಾವ್ ಅವರು ಯಾವಾಗ ಸಿಐಡಿ ಕೆಲಸ ಮಾಡಿದ್ರು, ಯಾರು ನೇಮಕ ಮಾಡಿದ್ರು ಗುಂಡೂರಾವ್ ಅವರಿಗೆ? ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವ್ರು ಅಪಾಯಿಂಟ್ ಮಾಡಿರೋ ಸಿಐಡಿ ಇರಬೇಕು. ಇವರು ಸಿದ್ದರಾಮಯ್ಯನವ್ರು ಅಪಾಯಿಂಟ್ ಮಾಡಿರೋ ಸಿಐಡಿ, ಇವರು ಈ ರೀತಿ ಬೋಗಸ್ ರಿಪೋರ್ಟ್ ಕೊಡೋಕ್ಕೋಸ್ಕರನೇ, ಬೋಗಸ್ ಸ್ಟೇಟ್ಮೆಂಟ್ ಕೊಡೋಕ್ಕೋಸ್ಕರನೇ ಅಪಾಯಿಂಟ್ ಆಗಿರೋದು ನಿಜ ಆಗಿದ್ದರೆ ಅವ್ರ ಹೇಳಿಕೆ ನೀವು ತೀರ್ಮಾನ ಮಾಡಿ. ದಿನೇಶ್ ಗುಂಡೂರಾವ್ ಕುರ್ಚಿಗೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಅದನ್ನು ಫಿಕ್ಸ್ ಮಾಡಿರೋದು ಬಿ ಜೆ ಪಿಯವರಲ್ಲ, ಕಾಂಗ್ರೆಸ್ನವರೇ ಫಿಕ್ಸ್ ಮಾಡಿರೋದು. ಇಳಿಸ್ಬೇಕು ಇವನು ಅಂತ ಹೇಳಿದ್ದಾರೆ. ಮತ್ತು ಅವ್ರ ಬಗ್ಗೆ ಏನೇನು ಮಾತಾಡಿದ್ದಾರೆ ಅನ್ನೋದು ನಾನು ಉಲ್ಲೇಖ ಮಾಡೋಕ್ಕೆ ಹೋಗಲ್ಲ. ವ್ಯಕ್ತಿಗತ ಟೀಕೆ ಮಾಡಿ ನಂಗೆ ಅಭ್ಯಾಸ ಇಲ್ಲ, ರಾಜಕೀಯ ಟೀಕೆ ಅಷ್ಟೇ ಮಾಡೋದು. ಯಡಿಯೂರಪ್ಪನವ್ರನ್ನ ಸರ್ವಾನುಮತದ ಆಯ್ಕೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಪಿತೂರಿ ರಾಜಕಾರಣ ಮಾಡೋದು ಕಾಂಗ್ರೆಸ್ ಜಾಯಮಾನ. ಯಡಿಯೂರಪ್ಪನವ್ರು ಸರ್ವಾನುಮತದ ಆಯ್ಕೆ ರೀ, ಬಹುಮತದ್ದಲ್ಲ, ಸರ್ವಾನುಮತದ ಆಯ್ಕೆ. ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದು ಇಡೀ ದೇಶದಲ್ಲಿ ಯಡಿಯೂರಪ್ಪನವ್ರಿಗೆ ಮಾತ್ರ. ಪಿತೂರಿ ಯಾಕೆ ಮಾಡ್ಬೇಕು ನಾವು?